ಬಂಧುಗಳೇ, ಈ ಸಂದರ್ಭದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡೋದು, ಎಲ್ಲಿಂದ ಎಲ್ಲಿ ಕೊನೆಗೊಳಿಸುವುದಂತ ಗೊತ್ತಾಗ್ತಾ ಇಲ್ಲ. ಸುನೀಲ್ ಕುಮಾರ್ ಅವರು ತುಂಬಾ ಸುಂದರವಾಗಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಇಲ್ಲಿ ವಿವರಿಸಿದರು. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಹುಲ್ ಗಾಂಧಿಯ ಅಜ್ಜಿಗೆ ನಾವು ಹೆದರಲಿಲ್ಲ, ಇನ್ನು ರಾಹುಲ್ ಗಾಂಧಿಗೆ ಹೆದರುವಂತಹ ಪರಿಸ್ಥಿತಿ ಬರುವಂತಹ ಪ್ರಶ್ನೆಯೇ ಇಲ್ಲ. ಈ ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಗಾಂಧಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಿಕ್ಕೆ ಹೊರಟಾಗ, ಸಂವಿಧಾನದ ಹತ್ಯೆ ಮಾಡಲಿಕ್ಕೆ ಹೊರಟಾಗ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಸಂವಿಧಾನವನ್ನ ಉಳಿಸಿದ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಈ ದೇಶವನ್ನ ಉಳಿಸುವಂತ ಕೆಲಸವನ್ನ, ಈ ದೇಶದ ಸಂವಿಧಾನವನ್ನ ಉಳಿಸುವಂತ ಕೆಲಸವನ್ನ, ಈ ದೇಶದ ಅಸ್ಮಿತೆಯಾದಂತಹ ಹಿಂದುತ್ವವನ್ನ ಉಳಿಸುವಂತ ಕೆಲಸವನ್ನ ಯಾರಾದ್ರೂ ಮಾಡೋದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಹಾಗಾಗಿ ಮೊನ್ನೆ ನಡೆದ ಹೋರಾಟ ಅದು ರಾಹುಲ್ ಗಾಂಧಿಯ ವಿರುದ್ಧದ ಹೋರಾಟ ಅಲ್ಲ. ಈ ಮಣ್ಣಿನ ಅಸ್ಮಿತೆಯನ್ನು ಪ್ರಶ್ನಿಸ್ಲಿಕ್ಕೆ ಯಾರಾದ್ರೂ ಬಂದ್ರೆ, ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಪ್ರಶ್ನಿಸ್ಲಿಕ್ಕೆ ಬಂದ್ರೆ, ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಹೀಯಾಳಿಸ್ಲಿಕ್ಕೆ ಯಾರಾದ್ರೂ ಬಂದ್ರೆ, ಅದೊಬ್ಬ ಸಾಮಾನ್ಯ ಹಿಂದುವಿನ ಭಾವನೆಯನ್ನ ಭರಶೆಟ್ಟರು ಆ ದಿವಸ ವ್ಯಕ್ತಪಡಿಸಿದ್ರು. ನಮ್ಮೆಲ್ಲರ ಸಾಮಾನ್ಯ ಹಿಂದುವಿನ ಭಾವನೆಯನ್ನು ಭರಶೆಟ್ಟರು ವ್ಯಕ್ತಪಡಿಸಿದ್ರು. ಹಾಗಾಗಿ ಸಾಮಾನ್ಯ ಹಿಂದುವಿನ ಭಾವನೆಯನ್ನು ವ್ಯಕ್ತಪಡಿಸಿದ ಭರಶೆಟ್ಟರ ವಿರುದ್ಧ ಹಾಕಿರುವಂತ ಈ ಕೇಸು, ಇದು ಕೇವಲ ಭರಶೆಟ್ಟರ ವಿರುದ್ಧದ ಕೇಸ್ ಅಲ್ಲ, ಇದು ಪ್ರತಿಯೊಬ್ಬ ಹಿಂದುವಿನ ವಿರುದ್ಧ ಸಿದ್ದರಾಮಯ್ಯ ನೇತೃತ್ವದಂತ ಕಾಂಗ್ರೆಸ್ ಸರ್ಕಾರ ಹಾಕಿರುವಂತ ಕೇಸು. ಹಾಗಾಗಿ ಇವತ್ತು ಭರಶೆಟ್ಟರ ಒಟ್ಟಿಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಆ ಪೊಲೀಸ್ ಸ್ಟೇಷನ್ಗೆ ನಡೀಲಿಕ್ಕಿದ್ದೇವೆ, ಒಟ್ಟಾಗಿ ಹೋಗ್ತೇವೆ, ಹಿಂದುತ್ವದ ಪರವಾಗಿ ನಿಲ್ತೇವೆ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವಂತ ನಮ್ಮ ಶಾಸಕರ ಜೊತೆ ನಾವೆಲ್ಲ ಇದ್ದೇವೆ ಅನ್ನುವಂತ ಸಂದೇಶವನ್ನ ಈ ಕಾವೂರಿನ ಮುಖಾಂತರ ನಾವು ಕೊಡ್ಲಿಕ್ಕಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟವಾದ ಎಚ್ಚರಿಕೆಯನ್ನ, ಮಂಗಳೂರು ನಗರ ಉತ್ತರದ ಹಿಂದುತ್ವದ ಕಾರ್ಯಕರ್ತರು, ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಕೊಡ್ಲಿಕ್ಕೆ ಇಲ್ಲೆಲ್ಲ ನಾವೊಂದು ಒಟ್ಟಾಗಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಕೌಂಟ್ ಡೌನ್ ಪ್ರಾರಂಭ ಆಗಿದೆ, ಕಾಂಗ್ರೆಸ್ ಸರ್ಕಾರದ ಅಂತ್ಯದ ಕೌಂಟ್ ಡೌನ್ ಪ್ರಾರಂಭ ಆಗಿದೆ ಅನ್ನುವಂಥದ ಎಚ್ಚರಿಕೆಯನ್ನು ಕೂಡ ಕಾವೂರಿನಿಂದ ನಾವು ಕೊಡ್ಲಿಕ್ಕೆ ಇವತ್ತು ಎಲ್ಲ ಒಟ್ಟು ಸೇರಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ಹಿಂದುತ್ವದ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಇರ್ತದೆ, ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಪರವಾಗಿ ನಾವು ಸದಾ ಇರ್ತೇವೆ, ಹಿಂದುತ್ವದ ಪರ ಧ್ವನಿ ಎತ್ತುವ ನಮ್ಮ ಶಾಸಕರ ಜೊತೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಿಲ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹಿಂದುತ್ವದ ಪರವಾಗಿ, ಹಿಂದೂ ವಿಚಾರದ ಪರವಾಗಿ, ಹಿಂದೂ ವಿಚಾರವನ್ನು ಅವಹೇಳನ ಮಾಡುವಾಗ ಸ್ವಾಭಿಮಾನದ ಪರವಾಗಿ, ಹಿಂದುತ್ವದ ಪರವಾಗಿ ನಿಂತ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಭರಶೆಟ್ಟರ ಜೊತೆಗೆ ನಾವು ಒಂದಾಗಿ ಹೆಜ್ಜೆ ಹಾಕ್ತೇವೆ, ಹಿಂದುತ್ವದ ಪರವಾಗಿ ಒಂದಾಗಿ ಹೆಜ್ಜೆ ಹಾಕ್ತೇವೆ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಎಲ್ಲ ಕಾರ್ಯಕರ್ತರ ಜೊತೆ ನಾವಿದ್ದೇವೆ. ಹಿಂದುತ್ವಕ್ಕೆ ಅವಮಾನ ಆದಾಗ, ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಒಟ್ಟಾಗಿ ನಿಂತು ಹೋರಾಟವನ್ನು ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ.